ಎಡ್ಕೋಟಿಕರು ಬೆಳಗ್ಗೆನೆ ಮಳೆ ಬರ್ತಿದೆ. ಒಂದು ಡ್ಯೂಟಿ ಹಾಕೊಂಡಿದ್ದೀನಿ ರ್ಯಾಪಿಡೋದಲ್ಲಿ ಎಲೆಕ್ಟ್ರಾನಿಕ್ ಸಿಟಿ ಕಡೆಗೆ. ಸೊ ಬರೀ ಮಳೆ ಬಂದಿದ್ರೆ ತೊಂದರೆ ಇಲ್ಲ, ಮಳೆ ಜೊತೆಗೆ ಗಾಳಿ ಕೂಡ ಬೀಸ್ತಿದೆ, ಅದೇ ಪ್ರಾಬ್ಲಮ್ಮು. ಗಾಳಿ ಸಮೇತ ಮಳೆ ಹೊಡಿತಿದ್ರೆ ಪ್ರಾಬ್ಲಮ್ ಏನಪ್ಪ ಅಂದ್ರೆ ಗಾಳಿ ಬೀಸ್ದಾಗೆಲ್ಲ ಒಳಗಡೆ ಕೂಡ ಮಳೆ ಹನಿ ಬರುತ್ತೆ, ಹಂಗಾಗಿ ನಾವು ಕೂಡ ನೆನೀತೀವಿ. ಗೊತ್ತಿಲ್ಲ, ಇಲ್ಲಿ ಮಾತ್ರ ಸರ್ಜಾಪುರ ರೋಡ್ ಕಡೆಗೆ ಮಳೆ ಹೋಗ್ತಿದೆ, ಬೇರೆ ಸಿಟಿ ಕಡೆಗೆ ಮಳೆ ಹೋಗ್ತಿದೆಯಾ ಅಂತ ನನಗೆ ಗೊತ್ತಿಲ್ಲ. ಸೊ ಬನ್ನಿ ಕಸ್ಟಮರ್ನ ಹೋಗಿ ಪಿಕಪ್ ಮಾಡೋಣ, ಪಿಕಪ್ ಮಾಡಿ ಡ್ರಾಪ್ ಕೂಡ ಮಾಡಿ. ಟ್ರಿಪ್ ಒಂದು ಕಂಪ್ಲೀಟ್ ಆಯಿತು, 231 ರೂಪಾಯಿ ರ್ಯಾಪಿಡೋದಲ್ಲಿ, ಆದರೆ 250 ರೂಪಾಯಿ ಈಸ್ಕೊಂಡೆ. ಯಾಕಂದರೆ 1 ಕಿಲೋಮೀಟ್ರು 1.25 ಕಿಲೋಮೀಟ್ರ್ ಎಕ್ಸ್ಟ್ರಾ ಕರ್ಕೊಂಬಂದ್ರು ಕಸ್ಟಮರ್, ಅದಕ್ಕೆ. ಸೊ ಎಲೆಕ್ಟ್ರಾನಿಕ್ ಸಿಟಿ ಹತ್ರ ವೆಯ್ಟ್ ಮಾಡ್ತಾ ಇದ್ದೀನಿ. ಈಗ ಬಂದು 11 ಗಂಟೆ ಆಯಿತು, ಏನು ಕತೆನೋ ಗೊತ್ತಿಲ್ಲ, ಲೇಟ್ ಆಯ್ತು ಇವತ್ತು ಡ್ಯೂಟಿ ಬಂದಿದ್ದು. ಸುಮಾರು 15 ನಿಮಿಷ ವೆಯ್ಟ್ ಮಾಡಿದ್ಮೇಲೆ ಒಂದು ಕೋರ್ಮಂಗ್ಲ ಕಡೆಗೆ ಬಾಡಿಗೆ ಸಿಕ್ಕಾಯ್ತೆ, ಹೋಗಿ ಪಿಕಪ್ ಮಾಡುವ. ಇವತ್ತು ಲೇಟ್ ಆಗೋಯ್ತಲ್ಲ, ಸೊ ಹಂಗಾಗಿ ಏನಾಗುತ್ತೆ ಸ್ವಲ್ಪ ಬೇಗ ಬೇಗ ಡ್ಯೂಟಿ ಮಾಡಿಕೊಂಡ್ರೆ ಒಳ್ಳೆಯದು. ಎರಡನೇ ಟ್ರಿಪ್ಪು ಕಂಪ್ಲೀಟ್ ಆಯಿತು ಊಬರಲ್ಲಿ. ಸೊ ಫುಲ್ಲು ಜಾಮ್ ಇದ್ದೀನಿ. ಎಲ್ಲಿದ್ದೀನಿ ಅಂತ ಕೇಳೋದಾದರೆ ಕೋರ್ಮಂಗ್ಲ ಸ್ಟಾರ್ಟಿಂಗ್. ಸೊ ಯಾವುದ್ಯಾವುದೋ ಡ್ಯೂಟಿ ಬರ್ತೈತೆ, ಇವತ್ತಂತೂ ಟೈಮ್ ವೇಸ್ಟ್ ಮಾಡೋಂಗಿಲ್ಲ, ಆದಷ್ಟು ಡ್ಯೂಟಿಗಳನ್ನ ಮಾಡ್ಕೋಬೇಕು. ಹೇಳಬೇಕು ಅಂದರೆ 3-4 ದಿನದಿಂದ ಬಾಡಿಗೆಗಳು ಕರೆಕ್ಟಾಗಿ ಸೆಟ್ ಆಗ್ತಾ ಇಲ್ಲ, ಯಾಕೆ ಅಂತ ಗೊತ್ತಿಲ್ಲ. ಮೋಸ್ಟ್ಲಿ ವೆದರ್ ಬಂದು ತುಂಬ ಕೂಲ್ ಆಗಿದೆ, ಅದಕ್ಕೇನೋ ಇರಬೇಕೇನೋ. ಹೇಳಬೇಕಂದ್ರೆ ಬಾಡಿಗೆ ಅಂತೂ ಸೆಟ್ಟು ಅಷ್ಟು ಆಗ್ತಿಲ್ಲ ಅಂತ ಹೇಳ್ಬೋದಾಯ್ತಾ. ನನಗೆ ಬೇಜಾರಾಗ್ಬಿಡಾಯ್ತಾ, ಡ್ಯೂಟಿನೇ ಬರಲ್ಲ. ಇವಾಗ ಮುಂಚೆ ಆದರೂ ಮಿನಿಮಮ್ ಆದರೂ ಬರೋದು, ಇವಾಗ ಮಿನಿಮಮ್ ಡ್ಯೂಟಿನೇ ಬರ್ತಾ ಇಲ್ಲ, ಸೌಂಡೇ ಬರಲ್ಲ ಅಂತದೆ. ಇವಾಗ ಓಲಾ ಊಬರ್ ಎಲ್ಲ ಆನ್ ಮಾಡಿ ಇಟ್ಕೊಂಡಿದ್ದೀನಿ, ಯಾವುದ್ರಲ್ಲೂ ಸೌಂಡ್ ಬರ್ತಿಲ್ಲ. ಬೆಳಗ್ಗೆ ಮಾಡಿದ್ದು 231, ಇದು ನೋಡ್ಬೋದು 287 ರೂಪಾಯಿ ಊಬರಲ್ಲಿ ಆಗೈತೆ. ನಮ್ಮ ಯಾತ್ರಿನಲ್ಲಿ 140 ರೂಪಾಯಿ ಟ್ರಿಪ್ ಮಾಡಿದ್ದೀನಿ ಅಷ್ಟೇ. ನೋಡೋಣ ಇನ್ನು ಮುಂದೆ ಹೆಂಗಿರುತ್ತೆ ಅಂತ. ಟೈಮ್ 4:22 ಆಯ್ತಾ ಬಂತು. HSR ಲೇಔಟಲ್ಲಿ ಇದ್ದೀನಿ ಸದ್ಯಕ್ಕೆ. ಸೊ ಇದು ಇವತ್ತಿನ ಅರ್ನಿಂಗ್ ನಮ್ಮ ಯಾತ್ರಿ. ಕಸ್ಟಮರು ನನ್ಗೆ ಡ್ಯೂಟಿ ಇಲ್ದಿದ್ದಕ್ಕೂ ಈ ಕಸ್ಟಮರ್ ಮಾಡೋದಕ್ಕೂ ನೋಡಿ 5 ನಿಮಿಷ ಕಾದು, ಪ್ಲಸ್ ಇವಾಗ ಮತ್ತೆ 4:27 ಆಲ್ರೆಡಿ ವೆಯ್ಟ್ ಮಾಡ್ತಾ ಇದ್ದೀನಿ. MG ರೋಡ್ ಕಡೆಗೆ ಇರೋಂಥ ಬಾಡಿಗೆ ಇದು, ಹಿಂಗೆ ಮಾಡಿದ್ರೆ ಹೆಂಗೆ? ಇದಕ್ಕೆ ಬರ್ತೀನಿ ಅಂತ ಹೇಳಿದ್ರು, ನೋಡಿದ್ರೆ ಬರ್ತಾನೂ ಇಲ್ಲ, 5 ನಿಮಿಷ ಆಗೇ ಹೋಯ್ತು. ಇನ್ನು ನನ್ನ ಕೈಯಲ್ಲಿ ವೆಯ್ಟ್ ಮಾಡೋಷ್ಟು ಕೆಪಾಸಿಟಿ ಇಲ್ಲ, ಆಲ್ರೆಡಿ 10 ನಿಮಿಷ ವೆಯ್ಟ್ ಮಾಡಿದ್ದೀನಿ, ಕ್ಯಾನ್ಸಲ್ ಕೊಡ್ತಾ ಇದ್ದೀನಿ. ಏನು ತಲೆನೇ ಕೆಡಿಸ್ಕೊಂತ ಇಲ್ಲ ಕಸ್ಟಮರ್, ಆರಾಮಾಗಿ ಏನು ಹೇಳ್ತಾರೆ ಗೊತ್ತಾ, ವೆಯ್ಟ್ ಮಾಡ್ಬೇಕ್ರಿ ಅಂತೆ. ಅದಕ್ಕೆ ಕ್ಯಾನ್ಸಲ್ ಮಾಡ್ಬಿಟ್ಟು ಬಂದೆ, ಹೋಗಿ ಟೀ ಕಾಫಿ ಕುಡ್ಕೊಂಡು ಮತ್ತೆ ಡ್ಯೂಟಿ ಮಾಡ್ಕೊಂಡ್ರೆ ಆಯ್ತು ಅಂತ ಅಂದ್ಬಿಟ್ಟು. ಎಷ್ಟೊತ್ತಂತ ವೆಯ್ಟ್ ಮಾಡೋಕ್ಕಾಗುತ್ತೆ, ಏನು ನಾವು ಮನುಷ್ಯರಲ್ವಾ? ಕಾಫಿ ತೊಗೊಂಡಿದ್ದೀನಿ, ಆ ಬಾಡಿಗೆ ಕ್ಯಾನ್ಸಲ್ ಆಯಿತು, ಕ್ಯಾನ್ಸಲ್ ಮಾಡ್ಬಿಟ್ಟು ಬಂದೆ. ನಾನು ಕ್ಯಾನ್ಸಲ್ ಮಾಡೋಕ್ಕೆ ಬರೋಕ್ಕೂ ಅವ್ರು ಬರೋಕ್ಕೂ ಕರೆಕ್ಟಾಗಿತ್ತು, 10 ನಿಮಿಷ ಹೆಂಗೆ ವೆಯ್ಟ್ ಮಾಡೋಣ, ಫೋನ್ ಮಾಡಬೇಕು, ಫೋನ್ ಮಾಡ್ಬೇಕಂದ್ರೆ ಎಷ್ಟೊತ್ತಿ ಫೋನ್ ಮಾಡೋಕ್ಕಾಗುತ್ತೆ ಹೇಳಿ. ಸೊ ಹಂಗಾಗಿ ಕಾಫಿ ಕುಡ್ಕೊಂಡು ನೆಕ್ಸ್ಟ್ ಡ್ಯೂಟಿ ಸ್ಟಾರ್ಟ್ ಮಾಡೋಣ ಅಂತ ಇದ್ದೀನಿ. ಸಿಕ್ಕಾಬಡೆ ಡ್ಯೂಟಿಗಳು ಕಡಿಮೆ ಇದ್ದಾವೆ ಈ ಕಷ್ಟಕಾಲದಲ್ಲಿ, ಜೊತೆಗೆ ಏನು ಹೇಳೋದು, ಡ್ಯೂಟಿಗಳು ಬೇರೆ ಹಿಂಗೆ ಕ್ಯಾನ್ಸಲ್ ಆಗ್ತಿದೆ. ಸೊ ವೆದರ್ ನೋಡ್ಬೋದು, ಮೋಸ್ಟ್ಲಿ ವೆದರ್ ಈ ಥರ ಇರೋದ್ರಿಂದಾಗಿ ಇರಬೇಕು, ಅಷ್ಟು ಡ್ಯೂಟಿಗಳು ಬರ್ತಾ ಇಲ್ಲ ಏನೋ. ಅದು ಬಿಟ್ಟರೆ ಈ ತಿಂಗಳು ಕೊನೆ ಬೇರೆ ಅಲ್ವಾ, ಜನಗಳ ಹತ್ರ ಸ್ವಲ್ಪ ಸಂಬಳ ಗಿಂಬಳ ಬಂದಿರಲ್ಲ, ಸಂಬಳ ಎಲ್ಲ ಬಂದಮೇಲೆ ಮತ್ತೆ ಸ್ಟಾರ್ಟ್ ಮಾಡ್ಕೊತಾರೆ ಶಾಪಿಂಗು ಅದು ಇದು ಓಡಾಡೋದು. ಸೊ ಏನು ಮಾಡೋಕ್ಕಾಗಲ್ಲ, ತಿಂಗಳು ಕೊನೆಯಲ್ಲಿ ಹಿಂಗೆ ಇರುತ್ತೆ, ನಾವು ಅರ್ಥ ಮಾಡ್ಕೋಬೇಕು. ಜನಗಳ ಕೈಯಲ್ಲಿ ಯಾರು ಸಂಬಳ ತಗೊಳ್ತಾರೆ ಅವ್ರಿಗೆ ತಿಂಗಳಿಗೆ ಒಂದು ಸತಿ ಪೇಮೆಂಟ್ ಬರೋದು, ಸೊ ಈ ತಿಂಗಳು ಕೊನೆಯಲ್ಲಿ ಅಷ್ಟು ಖರ್ಚು ಮಾಡೋದಿಲ್ಲ. ಸರ್ ಬನ್ನಿ ನೋಡೋಣ ಹೆಂಗಿರುತ್ತೆ ಅಂತ. ಸ್ಟಾರ್ಟ್ ಆಗ್ತಾ ಬಂತು 4:59, ಇನ್ನೆಲ್ಲ ಟ್ರಿಪ್ ಕೂಡ ಅಂದರೆ ಎಲ್ಲ ಅಪ್ಲಿಕೇಶನ್ ಕೂಡ ಆನ್ ಮಾಡ್ಕೊತೀನಿ ಒಂದೊಂದೇ. ಏನಾಗಿದೆ ಈ ಪಟ್ಟಣಕ್ಕೆ ಅಂತ ಗೊತ್ತಾಗ್ತಾ ಇಲ್ಲ. HSR ಲೇಔಟಲ್ಲಿ ಇದ್ದೀನಿ, ಡ್ಯೂಟಿ ಬರ್ತಾ ಇಲ್ಲ ಗುರು, ಡ್ಯೂಟಿ ಬರ್ತಾ ಇಲ್ಲ, ಸಿಕ್ಕಾಬಡೆ ಬೇಜಾರೈತೈತೆ. ಮಿನಿಮಮು ಬರ್ತಾ ಇಲ್ಲ, ಪೀಕ್ ಅವರಲ್ಲಿ 5:17. ಏನಾಯ್ತು ಅಂತ ಗೊತ್ತಿಲ್ಲ. 5:21 ಒಂದು ಡ್ಯೂಟಿ ಸಿಕ್ಕೈತೆ ರ್ಯಾಪಿಡೋದಲ್ಲಿ, ಲೆವೆಲ್ ರೋಡ್ ಅಂತ ತೋರಿಸ್ತು. ಸೊ ಲೆವೆಲ್ ರೋಡ್ಗೆ ಹೋಗಿ ಡ್ರಾಪ್ ಮಾಡೋಣ, ಇನ್ನೇನು ಮಾಡೋಕ್ಕಾಗಲ್ಲ. ಡ್ಯೂಟಿ ಎಲ್ಲಿಗೆ ಸಿಗುತ್ತೆ ಅಲ್ಲಿಗೆ ಹಾಕ್ಕೊಂಡು ಹೋಗಲೇಬೇಕು, ಯಾಕಂತಂದರೆ ಡ್ಯೂಟಿಗಳಾಗೇ ಇಲ್ಲ. ಸೊ ವೆರಿ 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 ತುಂಬಾನೇ ಬೇಜಾರಾಗ್ತಿದೆ. ಅವ್ರಗಳ ಹತ್ರ ಎಲ್ಲ ಕೇಳಿದೆ, ಅಣ್ಣ ಹೆಂಗಿದೆ ಬಿಸ್ನೆಸ್ ಆಗ್ತಿದೆಯಾ ಇಲ್ವೋ ಅಂತ ಅಂದ್ಬಿಟ್ಟು, ಎಲ್ಲರೂ ಒಂದೇನೆ ಹೇಳ್ತಿರೋದು ಆಗ್ತಿಲ್ಲ,
ಯಾಕೆ ಅಣ್ಣ ಅಂತ ಕೇಳಿದಕ್ಕೆ ಸಿಕ್ಕಾಬಿಟ್ಟೆ ಟ್ರಾಫಿಕ್ ಅಪ್ಪ ಅದು ಏನಾಯ್ತೋ ಗೊತ್ತಿಲ್ಲ, 3-4 ದಿನದಿಂದ ಬಿಸ್ನೆಸ್ ಇಲ್ಲ ಅಂತವ್ರೆ. ಸೊ ನಾನು ಒಬ್ಬನಿಗೆ ಅಲ್ಲ, ಪ್ರತಿ ಎಲ್ಲರಿಗೂ ಎಲ್ಲರಿಗೂ ಅದೇ ಥರನೇ ಆಗಿರೋದು. ನನಗೆ ಮಿನಿಮಮ್ ಅಂದ್ರೂ ನಮ್ಮ ಟಾರ್ಗೆಟ್ ಅಚೀವ್ ಆಗಿಲ್ಲ ಅಂದ್ರೆ ತುಂಬಾನೇ ಬೇಜಾರಾಗ್ಬಿಡುತ್ತೆ ಆಯ್ತಾ. ಏನಿಲ್ಲ ಅಂದ್ರೂ 1,500 ರೂಪಾಯಿ ಆದರೂ ದಾಟಲೇಬೇಕು ಅವಾಗ, ಅಂದ್ರೆ 1,300 ರೂಪಾಯಿ ಗ್ಯಾಸ್ ಕಳೆದು 1,500 ರೂಪಾಯಿ ಮನೆಗೆ ಎತ್ಕೊಂಡು ಹೋಗ್ಬಿಟ್ರೆ ಖುಷಿ. ಕಸ್ಟಮರ್ ಪಿಕಪ್ ಲೊಕೇಶನ್ ಬಂದಿದ್ದೇನೆ, ಸಿಕ್ಕಾಬಟ್ಟೆ ಟ್ರಾಫಿಕ್ ಜಾಮ್ ಐತೆ. ಇಲ್ಲಿ ನೋಡಿದ್ರೆ ಪೊಲೀಸ್ ಅವರು ಎಡ್ಕೊಟ್ಟಿಕ್ಕಾರು ಸಿಕ್ಕಾಬಟ್ಟೆ ಪೊಲೀಸ್ ಅವ್ರು ಬಂದು ಎತ್ತ ಎತ್ತ ಅಂತವ್ರೆ. ಎಲ್ಲಿ ನಿಲ್ಸ್ಕೊಳ್ಳೋಣ ಗುರು, ಇಲ್ಲಿಂದ ಕಸ್ಟಮರ್ ಲೊಕೇಶನ್ ಪಿಕಪ್ ಇರೋದು. HSR ಲೇಔಟ್ ಅಲ್ಲಿ ಒಂದು ಪ್ರಾಬ್ಲಮ್ ಮಾಡ್ಬಿಟ್ಟವ್ರೆ, ಇವನು ಟೂ ವೀಲರ್ ಅವ್ನು ಎಲ್ಲಿ ಬರ್ತಾವನೆ ಅಂತ ಅಂದ್ಬಿಟ್ಟು. ಎಲ್ಲಯ್ಯ ಬರ್ತಾ ಇದೀಯಾ, ಎಲ್ಲಿ ಬರ್ತಿದ್ಯೋ? HSR ಲೇಔಟ್ ಅಲ್ಲಿ ರೈಟ್ ಸೈಡ್ ಅಲ್ಲಿ ನೀವು ನೋಡ್ಬೋದು ಈ ಡಿವೈಡರ್ ಹಾಕಿದಾರಲ್ವಾ, ಸೊ ಹಂಗಾಗಿ ಏನಾಗ್ತಿದೆ ಪ್ರಾಬ್ಲಮ್ಮು. ಆ ಕಡೆಯಿಂದ ನಾವು ಈ ಕಡೆ ಬರ್ಬೇಕು ಅಂದ್ರೆ ಸುತ್ತಾಕೊಂಡ್ ಬರ್ಬೇಕು. ಇವಾಗ ಹೇಳ್ಬೇಕು ಅಂದ್ರೆ ಆಕ್ಚುಲಿ ಬರೀ 400 ಮೀಟರ್ ಇದ್ದಿದ್ದು 1 ಕಿಲೋಮೀಟರ್ ಸುತ್ತ ಇತ್ತು ಅವ್ರ ಪಿಕಪ್ ಲೊಕೇಶನ್ಗೆ. ಸೊ ಏನ್ ಮಾಡಕ್ ಆಗಲ್ಲ, ಏನೇನೋ ಪ್ರಯತ್ನಗಳು ಮಾಡ್ತಿರ್ತಾರಪ್ಪ, ಅದ್ರದ್ದು ಅವಶ್ಯಕತೆ ಏನ್ ಇರ್ಲಿಲ್ಲಪ್ಪ. ಡಿವೈಡರ್ ಅಂತ ಟ್ರಾಫಿಕ್ ಏನೋ ಆಯ್ತಿರ್ಲಿಲ್ಲ ಅನ್ಬೋದು. ಏನ್ ಮಾಡಕ್ ಆಗಲ್ಲ, ಎಲ್ಲಾ ತರ ಜನ ನೋಡ್ಲೇಬೇಕಲ್ವ. ಕಸ್ಟಮರ್ ಲೊಕೇಶನ್ ಬಂದಿದ್ದೀನಿ, ವೇಟ್ ಮಾಡ್ತಾ ಇದ್ದೀನಿ. ಕಸ್ಟಮರ್ ಲೊಕೇಶನ್ ಬಂದಿದ್ದೀನಿ, ಇದು ನೋಡಿದ್ರೆ ಕಸ್ಟಮರ್ ಬೇರೆ ಎಲ್ಲೋ ಇದ್ದಾರೆ, ಏನು ಕತೆನೂ ಗೊತ್ತಿಲ್ಲ. ನಡ್ಕೊಂಬತ್ತಾರೆ ನೋಡಿ. ಇವತ್ತಿನ 3ನೇ ಬುಕ್ಕಿಂಗ್ ಕ್ಯಾನ್ಸಲ್ ಮಾಡ್ತಾ ಇದ್ದೀನಿ, ಅದು ಕೂಡ HSR ಲೇಔಟ್ ಅಲ್ಲೇ. ಫಸ್ಟು ಇಲ್ಲಿಂದ HSRಯಿಂದ ಹೋಗ್ಬೇಕಾದ್ರೂ ಕೂಡ ಇದ್ದೇನೆ, ಕಸ್ಟಮರ್ ಬರ್ತಾ ಇಲ್ಲ, ಫೋನು ಎತ್ತಾ ಇಲ್ಲ. ಆಲ್ರೆಡಿ ಟೈಮ್ ಕೂಡ ಆಗೋಗಿದೆ, 7-8 ನಿಮಿಷ ಆಗೋಯ್ತು, 5 ನಿಮಿಷ ಇವ್ರದ್ದು ವೈಟಿಂಗ್ ಟೈಮ್ ಇರೋದು. ಸೊ ಬರ್ತಾ ಇಲ್ಲ, ಏನು ಮಾಡೋಕ್ಕಾಗಲ್ಲ ಬಿಡಿ, ಕ್ಯಾನ್ಸಲ್ ಮಾಡೋಣ. ಏನು ಮಾಡೋಕ್ಕಾಗಲ್ಲ, ಇಂಥವ್ರಿಂದ ನಮ್ಮ ಟೈಮ್ ವೇಸ್ಟ್ ಮಾಡೋಕ್ಕಾಗಲ್ಲ. ಯಾಕಂತಂದರೆ 7:30 ಆಯಿತು, ಪೀಕ್ ಅವರ್ ನಮ್ಗೆ ಇನ್ನು ಇರೋದು, ಪೀಕ್ ಅವರ್ ಇನ್ನೆಷ್ಟು, ಇನ್ನೊಂದು 1/2 ಗಂಟೆ ಇದೆ ಅಂದರೆ ಇವ್ರ ಲೆಕ್ಕದಲ್ಲಿ, ಊಬರ್ ಲೆಕ್ಕದಲ್ಲಿ. ಹಂಗಾಗಿ ನಾನು ಕ್ಯಾನ್ಸಲ್ ಮಾಡಿದ್ದೀನಿ, ನೋಡೋಣ ಏನಾದರೂ ಕ್ಯಾನ್ಸಲೇಷನ್ ಚಾರ್ಜ್ ಕೊಡ್ತಾನ. ಡ್ಯೂಟಿಗಳು ಬರ್ತಿದೆ, ಬೇರೆ ಡ್ಯೂಟಿಗಳು ಹಾಕ್ಕೊಂಡು ಹೋಗೋಣ ಸುಮ್ಮನೆ, ಇವ್ರಿಗೋಸ್ಕರ ನಮ್ಮ ಟೈಮ್ ವೇಸ್ಟ್ ಮಾಡೋದ್ರಿಂದ ಆಗಲ್ಲ. 10 ರೂಪಾಯಿ ನನಗೆ ಕ್ಯಾನ್ಸಲೇಷನ್ ಚಾರ್ಜ್ ಕೊಟ್ಟಿದ್ದಾನೆ ಊಬರಲ್ಲಿ. ಸೊ ರ್ಯಾಪಿಡೊ ನಮ್ಮ ಯಾತ್ರಿ ಎಲ್ಲಾನು ಆನ್ ಮಾಡ್ಕೊತೀನಿ. ಸ್ನೇಹಿತರೆ, ಬಾಡಿಗೆ ಕ್ಯಾನ್ಸಲ್ ಆಯಿತು, ಕ್ಯಾನ್ಸಲ್ ಮಾಡಿಕೊಂಡು ಇನ್ನೊಂದು ಬಾಡಿಗೆ ಸಿಕ್ಕಿದೆ. ಕಸ್ಟಮರ್ ಲೊಕೇಶನ್ಗೆ ಹೋಗ್ತಾ ಇದ್ದೀನಿ. ಎಷ್ಟಪ್ಪ ಅಂತಂದರೆ ಇದು ಕೂಡ ಆಲ್ಮೋಸ್ಟ್ 1 ಕಿಲೋಮೀಟ್ರ್ ಇದೆ, ಏನು ಮಾಡೋಕ್ಕಾಗಲ್ಲ, ಹೋಗಿ ಪಿಕಪ್ ಮಾಡೋಣ ಅಂತ ಹೋಗ್ತಿದ್ದೀನಿ. ಇದು ಇಂದಿರಾನಗರ ಕಡೆಗೇನೆ, ಅಲ್ಲಿ ಒನ್ ವೇ ಮಾಡಿಬಿಟ್ಟವ್ರೆ ಮೇನ್ ರೋಡಲ್ಲಿ, HSR ಮೇನ್ ರೋಡಲ್ಲಿ. ಸೊ ಹಂಗಾಗಿ ಏನು ಮಾಡೋಕ್ಕಾಗಲ್ಲ, ಸೊ ಹೋಗಿ ಪಿಕಪ್ ಮಾಡೋಣ. ಟ್ರಾಫಿಕ್ ಇದೆಯಾ ಅಂದರೆ ಅಷ್ಟು ಟ್ರಾಫಿಕ್ ಇಲ್ಲ, ಇಲ್ಲ ಅಂತಾನು ಹೇಳೋಕ್ಕಾಗಲ್ಲ. ಒಂಥರ ಒಂಥರ ವಿಚಿತ್ರ ಅಂತ ಹೇಳ್ಬೋದು. ಸೊ ಇಲ್ಲೇ ವೆಯ್ಟ್ ಮಾಡೋಣ, ಎಲ್ಲ ನೋಡ್ಕೊಂಬರ್ತಿದ್ನಲ್ಲಪ್ಪ. ಕಸ್ಟಮರು ಸುಮಾರು ಹೊತ್ತಿಂದ ವೆಯ್ಟ್ ಮಾಡ್ತಿದ್ದ, ಮೆಸೇಜ್ ಮೇಲೆ ಮೆಸೇಜು, ಫೋನ್ ಮೇಲೆ ಫೋನು. ನಾನು ಕೂಡ ಎತ್ತಿ ಎತ್ತಿ ನನಗೂ ಸಾಕಾಗೋಯ್ತು, ಬರ್ತೀನಿ ಸರ್ ಬರ್ತೀನಿ ಸರ್ ಕಮಿಂಗ್ ಸರ್ ಅನ್ಕೊಂಡು ಹೋದೆ. ನಮ್ಮ ಯಾತ್ರೆಯಲ್ಲಿ 172 ರುಪೀಸ್ ಆಗೈತೆ, ಆದರೆ ಕಸ್ಟಮರು ನನಗೆ ಕೊಟ್ಟೋಗಿದ್ದು ಎಷ್ಟು ಅಂತ ಕೇಳೋದಾದರೆ 180 ರುಪೀಸ್ ಕೊಟ್ಟು ಹೋಗಿದ್ದಾರೆ. ಸೊ ಥ್ಯಾಂಕ್ ಯು ಕಸ್ಟಮರ್ಗೆ, ಆಲ್ಮೋಸ್ಟು 8 ರೂಪಾಯಿ ಎಕ್ಸ್ಟ್ರಾ ಕೊಟ್ಟು ಹೋದರು. ಎಲ್ಲಿದ್ದೀನಿ ಅಂತಂದರೆ ಹಾಡು ಸಿದ್ದಾಪುರ ಸರ್ಜಾಪುರ ರೋಡಲ್ಲಿ ಇದ್ದೀನಿ. ಸೊ ಮನೆ ಕಡೆಗೆ ಹೊರಟೆ. ಸ್ನೇಹಿತರೆ ಮನೆಗೆ ಬಂದಾಯಿತು, ಟೈಮ್ ಬಂದು 10:25 ಆಗೈತೆ. ಸೊ ನೋಡಿ ಇವತ್ತಿಂದ ಎಷ್ಟು ಅರ್ನಿಂಗ್ ಆಗಿದೆ ಅಂತ ಅಂದ್ಬಿಟ್ಟು. 5 ನಿಮಿಷ ಇವತ್ತು ಕೂಡ ಅಷ್ಟಕ್ಕೆ ಅಷ್ಟೇ ಅಂತ ಹೇಳ್ಬೋದಾಯ್ತಾ, ನಿನ್ನೆ ಒಂದು ಸ್ವಲ್ಪ ಪರವಾಗಿಲ್ಲ, ಬಟ್ ಇವತ್ತು ಖಾಲಿ ಪಲ. ಊಬರಲ್ಲಿ ಎಷ್ಟಾಗೈತೆ ಅಂತ ಕೇಳೋದಾದ್ರೆ ನೋಡಿ, 676 ರೂಪಾಯಿ. ನಮ್ಮ ಯಾತ್ರಿನ ಕೂಡ ಆನ್ ಮಾಡ್ಕೊತೀನಿ, ಅದರಲ್ಲೂ ಕೂಡ ಡ್ಯೂಟಿ ಮಾಡಿದ್ದೀನಿ, ಆಮೇಲೆ ಲೆಕ್ಕ ಮಾಡೋಣ ಕ್ಯಾಲ್ಕುಲೇಟ್ರಲ್ಲಿ ಟೋಟಲ್ ಆಗಿ ಎಷ್ಟಾಗಿದೆ ಅಂತ ಅಂದ್ಬಿಟ್ಟು. ಯಾತ್ರಿನಲ್ಲಿ 212 ರೂಪಾಯಿ ಮಾಡಿದ್ದೀನಿ. ಓಲಾದಲ್ಲಿ ಇವತ್ತು ಯಾವುದೇ ಥರ ಡ್ಯೂಟಿ ಮಾಡಿಲ್ಲ, ರ್ಯಾಪಿಡೋದಲ್ಲಿ ಡ್ಯೂಟಿ ಮಾಡಿದೆ. ಬೆಳಗ್ಗೆ ಸ್ಟಾರ್ಟಿಂಗೇ ರ್ಯಾಪಿಡೋದಲ್ಲೇ ಡ್ಯೂಟಿ ಸ್ಟಾರ್ಟ್ ಮಾಡಿದಲ್ವ. ಸೊ ಇಲ್ಲಿ 641 ರೂಪಾಯಿ. ಈಗ ಎಲ್ಲಾನು ಲೆಕ್ಕ ಮಾಡ್ಕೊಳೋಣ ಕ್ಯಾಲ್ಕುಲೇಟ್ರಲ್ಲಿ. 641 ರೂಪಾಯಿ ಪ್ಲಸ್
676 ರೂಪಾಯಿ. 676 ಪ್ಲಸ್ 212 ಅಲ್ಲ, 1500 ಪ್ಲಸ್ ಒಂದು 30 ರೂಪಾಯಿ ನಾನು ಮೀಟ್ರ್ ಬಾಡಿಗೆ ಮಾಡಿದ್ದೆ, 1559 ರೂಪಾಯಿ ಆಗಿದೆ. ಇದರಲ್ಲಿ ಮೈನಸ್ ಒಂದು 200 ರೂಪಾಯಿ ಗ್ಯಾಸು, ಯಾಕಂದರೆ 2000 ರೂಪಾಯಿ ನಾನು ಮಾಡಿಲ್ಲ, ಅದಕ್ಕೋಸ್ಕರ ಹೇಳ್ತಿರೋದು. 2000 ರೂಪಾಯಿ ಮಾಡಿದ್ದಿದ್ರೆ ಒಂದು 300 ರೂಪಾಯಿ ಅಷ್ಟು ಗ್ಯಾಸ್ ಹೋಗಿರೋದು, ಬಟ್ ಮಾಡಿಲ್ವಲ್ಲ, 200 ರೂಪಾಯಿ ಗ್ಯಾಸ್ ಖರ್ಚಾಗೈತೆ ಅಂತ ಅನ್ಕೊಳ್ಳೋಣ. ಸೊ ಎಷ್ಟಾಯಿತು, 1359 ರೂಪಾಯಿ ತೊಗೊಂಬಂದಿದ್ದೀನಿ ಮನೆಗೆ. ಅಂದರೆ ನೋಡಿದ್ರಲ್ಲ ಇವತ್ತಿನ ದಿನಚರಿ ಹೇಗಿತ್ತು ಅಂತಂದ್ಬಿಟ್ಟು, ಚೆನ್ನಾಗೇ ಇತ್ತು. ಅಂದರೆ ನನ್ನ ಟೈಮಿಂಗ್ಸ್ ನಾನು ಕೊಟ್ಟೆ ಕೊಡ್ತೀನಿ ಆಯಿತಾ, ಡ್ಯೂಟಿ ಇಲ್ಲ ಬಂದಿಲ್ಲ, ನೀರಿತ್ತು, ಮಳೆ ಇತ್ತು, ಗಾಳಿ ಇತ್ತು ಅಂತ ಈ ಥರ ಎಕ್ಸ್ಕ್ಯೂಸ್ ಏನು ಕೊಡೋದಿಲ್ಲ ನಾನು. ನನ್ನ ಟೈಮಿಂಗ್ಸ್ ಏನಿದೆ ಕೊಟ್ಟೆ ಕೊಡ್ತೀನಿ. ಬೆಳಗ್ಗೆ ಕೂಡ ಇವತ್ತೆಷ್ಟು ನಾನು 10 ಗಂಟೆಗೆ ಏನೋ ಡ್ಯೂಟಿ ಸ್ಟಾರ್ಟ್ ಮಾಡಿದ್ದು, 9:30 ಏನೋ ಟೈಮ್ ನೋಡ್ದಂಗಿತ್ತು, 10 ಗಂಟೆನೇ ಅಂತ ಇಟ್ಕೊಳ್ಳಿ. 10 ಗಂಟೆಯಿಂದ 10 ಗಂಟೆಗೆ ಆಲ್ಮೋಸ್ಟ್ 12 ಅವರ್ ನಾನು ಟೈಮ್ ಕೊಟ್ಟಿದ್ದೀನಿ, ರೋಡ್ ಮೇಲೇ ಇದ್ದೆ. ಸೊ ಆನ್ ಡ್ಯೂಟಿನೇ ಸರಿನಾ, ಇಷ್ಟು ಮಾಡ್ಕೊಂಬಂದೆ. ನನ್ನ ಟೈಮಿಂಗ್ಸ್ ಅಂತೂ ಫುಲ್ ಕೊಟ್ಟೆ ಕೊಡ್ತೀನಿ. ತುಂಬ ರಿಯರ್ ಕೇಸಲ್ಲಿ ಅಷ್ಟೇ ನಾನು ಬೇಗ ಮನೆಗೆ ಬರೋದು ಆ ಥರ ಏನಾದರೂ ಮಾಡೋದು ತುಂಬ ರಿಯರು, ಬಟ್ ಏನಂತಂದರೆ ಆದಷ್ಟು 10 ರಿಂದ 12 ಅವರ್ ಆನ್ ರೋಡ್ ಇದ್ದೇ ಇರ್ತೀನಿ. ಹೇಳಬೇಕಂದ್ರೆ ಸ್ನೇಹಿತರೆ, ಈ ವಾರ ಅಷ್ಟು ಒಳ್ಳೆ ಡ್ಯೂಟಿ ಆಗಿಲ್ಲ ಅಂತ ಹೇಳ್ಬೋದು. ಯಾಕೆ ಹೇಳ್ತಿದ್ದೀನಿ ಅಂತಂದರೆ ಅಷ್ಟಕ್ಕಷ್ಟೇ, ಈ ವಾರ ಇನ್ನೂ ಆಗಿಲ್ಲ, ಇವತ್ತು ಗುರುವಾರ, ಇನ್ನೂ ಶುಕ್ರವಾರ, ಶನಿವಾರ, ಭಾನುವಾರ 3 ದಿನ ಇದೆ. ಸೊ ನೋಡೋಣ ಮುಂದೆ ಹೆಂಗಿರುತ್ತೆ ಅಂತ. ಇನ್ನು 3 ದಿನ ನನ್ನ ಲೆಕ್ಕದಲ್ಲಿ ಶುಕ್ರವಾರ, ಶನಿವಾರ, ಭಾನುವಾರ ಅಂತೂ ಒಳ್ಳೆ ಡ್ಯೂಟಿ, ಬಿಸ್ನೆಸ್ ನಡೀಬೇಕು. ಆದರೆ ಕಳೆದ ಸೋಮವಾರದಿಂದ ಅಂತೂ ಅಷ್ಟಕ್ಕಷ್ಟೇ. ಬಟ್ ಈ ವಾರದಲ್ಲಿ 2000 ನಿಯರ್ ಬೈ ಹೋಗಿದ್ದೀನಿ ಹೊರತು ಕ್ರಾಸ್ ಮಾಡೋಕ್ಕಂತೂ ಆಗಿಲ್ಲ. ಟೈಮಿಂಗ್ಸ್ ಮಾತ್ರ ಅಷ್ಟೇ ಕೊಟ್ಟಿದ್ದೀನಿ, ಯಾವುದೇ ಥರ ಕಾಂಪ್ರಮೈಸ್ ಮಾಡ್ಕೊಳಕ್ ಹೋಗಿಲ್ಲ. ಬೇಗ ಬರೋದು, ಬಿಸ್ನೆಸ್ ಸೆಟ್ ಆಗಿಲ್ಲ ಅಂತ ಹೇಳೋದು, ಟ್ರಾಫಿಕ್ ಇರೋದು, ಈ ಥರ ಯಾವುದೇ ಥರ ಎಕ್ಸ್ಕ್ಯೂಸ್ ಕೊಟ್ಟಿಲ್ಲ. ಯಾಕಂದರೆ ನನ್ನ ಮೈಂಡ್ ಸೆಟ್ನ ನಾನು ಆ ಥರ ಮಾಡ್ಕೊಂಬಿಟ್ಟಿದ್ದೀನಿ, ಏನೇ ಆಗಲಿ ಅಷ್ಟು ಅವರ್ ಇರಲೇಬೇಕು ಅಂತ ಅಂದ್ಬಿಟ್ಟು. ಹಾಗೆ ಹೇಳಬೇಕು ಅಂತಂದರೆ ಹಿಂಗೆ ಇರುತ್ತೆ ಬಿಸ್ನೆಸ್ ಅಂತಂದರೆ, ಇಲ್ಲ ಇವಾಗ ಸದ್ಯಕ್ಕೆ ಬಂದು ನಿಮ್ಗೆ ಗೊತ್ತಿರೋಂಗೆ ಎಲ್ಲ ಕಡೆ ಡೆಂಗ್ಯೂ, ಮಲೇರಿಯಾ ಅದು ಇದು ಅಂತ ಕಾಯಿಲೆ, ಮತ್ತು ಕೆಮ್ಮು, ಜ್ವರ ಅಂತ, ನೆಗಡಿ ಅಂತಂದ್ಬಿಟ್ಟು ತುಂಬ ಜನಕ್ಕೆ ಹುಷಾರು ತಪ್ಪಿದ್ದಾರೆ ಸರಿನಾ. ಸೊ ಆರಿದ್ದೇನಿಂದ ಸ್ವಲ್ಪ ಜನಗಳೇನಂದರೆ ಕಮ್ಮಿ ಆಗಿದ್ದಾರೆ ಕಸ್ಟಮರು, ಅದು ಬಿಟ್ಟರೆ ಏನು ಆ ಥರ ಏನು ಬರದೇ ಏನಿರೋದಿಲ್ಲ, ಬರ್ತಾರೆ ಇನ್ನೊಂದು ಬರವರಿಂದ ಸ್ಟಾರ್ಟ್ ಆಗುತ್ತೆ. ಎಲ್ಲರಿಗೂ ಗೊತ್ತಿರೋಂಗೆ ಇವಾಗ ವೆದರ್ ಬಂದು ತುಂಬಾ ಚಳಿ ಇದೆ. ಸೊ ಆ ರೀಸನ್ನಿಂದ ಸ್ವಲ್ಪ ಅವಾಯ್ಡ್ ಮಾಡ್ತಾನೆ, ಯಾಕಂದರೆ ಈ ವೆದರಲ್ಲಿ ಹುಷಾರು ತಪ್ಪುವಂಥದ್ದು ಜಾಸ್ತಿ ಆ ರೀಸನ್ನಿಂದ ಅಷ್ಟೇ. ಮತ್ತು ರೆಗ್ಯುಲರ್ ಸ್ಟೇಜಿಗೆ ಬಂದೇ ಬರುತ್ತೆ. ನಾನು ನೋಡ್ದಂಗೆ ಇವಾಗಲೇ ಕಸ್ಟಮರ್ಗಳೆಲ್ಲ ಮಾಸ್ಕ್ ಹಾಕೊಂಬರ್ತಿದ್ದಾರೆ, ಯಾಕಂತಂದರೆ ಈ ಫ್ಲೂ ಇನ್ಫೆಕ್ಷನ್ ಎಲ್ಲ ಹರಡುತ್ತೆ ಅಂದ್ಬಿಟ್ಟು, ಅಂದರೆ ಶೀತ, ಕೋಲ್ಡ್, ಈ ಥರ ಕೆಮ್ಮು ಎಲ್ಲ ಹರಡುತ್ತೆ ಅಂತಂದ್ಬಿಟ್ಟು ಇವತ್ತು ನಾನು ನೋಡ್ದಂಗೆ ಒಂದು 4-5 ಕಸ್ಟಮರ್ ಬಂದು ಮಾಸ್ಕ್ ಹಾಕೊಂಬಂದಿದ್ರು. ಸೊ ಈ ಥರ ಇದೆ. ಸೊ ಅವ್ರು ಕೂಡ ನೋಡ್ಕೊತಾರೆ ಅವ್ರ ಆರೋಗ್ಯ, ಮತ್ತು ಇವಾಗ ಚಳಿ ಇರೋದ್ರಿಂದಾಗಿ ಸ್ವಲ್ಪ ಬಿಸ್ನೆಸ್ ಡೌನ್ ಇದೆ, ಇಂಪ್ರೂವ್ ಆಗುತ್ತೆ. ಸೊ ಇದೇ ಥರ ಏನಿರಲ್ಲ. ಸೊ ತಲೆ ಕೆಡಿಸ್ಕೊಳೋಂಥದ್ದು ಏನು ಅವಶ್ಯಕತೆ ಇಲ್ಲ. ಮತ್ತು ಆವಾಗಲೇ ಹೇಳ್ದಂಗೆ ತಿಂಗಳು ಕೊನೆ ಬೇರೆ ಅಲ್ವಾ, ಸ್ವಲ್ಪ ದುಡ್ಡು ಗಿಡ್ ಮಾಡಿಕೊಂಡು ಅವರು ಸಂಬಳ ಗಿಂಬಳ ಬಂದಮೇಲೆ ಬರ್ತಾರೆ. ಸೊ ಆವಾಗ ನಾವು ನಮ್ಮ ದುಡಿಮೆ ಸ್ಟಾರ್ಟ್ ಆಗುತ್ತೆ. ಸೊ ವೆಯ್ಟ್ ಮಾಡೋಣ ಸ್ವಲ್ಪ, ವೆಯ್ಟ್. ಯಾವಾಗಲೂ ಬಿಸ್ನೆಸ್ ಒಂದೇ ಥರ ಇರೋಲ್ಲ, ಏರುಪೇರು ಇರುತ್ತೆ. ಸೊ ಅದಕ್ಕೆಲ್ಲ ನಾವು ರೆಡಿಯಾಗಿರಬೇಕು, ನಮ್ಮ ಮೈಂಡ್ ಸೆಟ್ ಕೂಡ ಅದೇ ಥರನೇ ಸೆಟ್ ಮಾಡ್ಕೊಂಡು ಇಟ್ಕೋಬೇಕು. ಇಲ್ಲ ಅಂತಂದರೆ ನಾವು ಹಂಗೆ ಆಗಬೇಕಿತ್ತು, ಹಂಗೆ ಆಗಬೇಕಿತ್ತು, ನಮ್ಗೆ ಇಷ್ಟೇ ಸಿಗಬೇಕು ಇತ್ತು ಅಂತಂದರೆ ಆಗಲ್ಲ. ಯಾವಾಗ ನಮಗೆ ಡ್ಯೂಟಿಗಳು ಚೆನ್ನಾಗಿ ಬೀಳ್ತಾ ಇರುತ್ತೆ ಆ ಟೈಮಲ್ಲಿ ಚೆನ್ನಾಗಿ ಮಾಡ್ಕೊಬಿಡ್ಬೇಕು. ಸೊ ಆವಾಗ ಬಾಕಿ ಟೈಮಲ್ಲಿ ಇಂಥ ಸಿಚುವೇಶನ್ ಬಂದಾಗ ತಲೆ ಕೆಡಿಸ್ಕೊಳೋದಂಥದ್ದು ಏನಿಲ್ಲ, ಆರಾಮಾಗಿ ನೆಕ್ಸ್ಟು ದುಡಿಮೆ ಮಾಡ್ಕೋಬೋದು. ಇಷ್ಟು ಹೇಳ್ತಾ ಈ ವಿಡಿಯೋ ಕೂಡ ನಾನು ಮುಗಿಸ್ತಾ ಇದ್ದೀನಿ. ಈ ವಿಡಿಯೋ ಏನಾದರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಇಲ್ಲಾಂದರೆ ಡಿಸ್ಲೈಕ್ ಮಾಡಿ. ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ. ಟೇಕ್ ಕೇರ್, ಬಾಯ್, ನಮಸ್ಕಾರ.